2004 ನಂತರ ಯು ಪಿ ಎ ಬಂತು. ಹಾಗೆ ಈ ಕೋಲಿಷನ್ ಪಾರ್ಟ್ನರ್ಸ್ ಹೆಚ್ಚಿದ್ದಷ್ಟು ನಿಮಗೆ ಕೆಲಸ ಮಾಡೋದು ಮನೆ ಥರನೇ. ಮನೆಯಲ್ಲಿ 20 ಜನ 27 ಅಂದ್ರೆ ಎಲ್ಲಿ ಕೆಲಸ ಮಾಡ್ತೀರಿ ನೀವು? ಒಬ್ಬರು ಎಲ್ಲರೂ ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ ಅಂತ ಹೇಳಿದಾಗ ತಗೊಳ್ಳೋ ನಿರ್ಧಾರನೇ ಬೇರೆ ಥರ ಇರುತ್ತಲ್ಲ. ಸೊ ಹಾಗಾಗಿ ಇನ್ನಷ್ಟು ಶಕ್ತಿಶಾಲಿ ಭಾರತವನ್ನು ಕಟ್ಟಬೇಕು. ಈಗಾಗಲೇ ಭಾರತದ ಬಗ್ಗೆ ಇದ್ದಂತಹ ಕೆಲವೊಂದು ಅವಿಶ್ವಾಸ ಅಥವಾ ಇದು ಭ್ರಷ್ಟ ದೇಶ ಅಂತ ಅನ್ನಿಸ್ತಾ ಇದ್ದಿದ್ದು ಅಥವಾ ಭಾರತ ಅಭಿವೃದ್ಧಿ ಹಾದಿಯಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದ್ದ ಅದೆಲ್ಲವನ್ನು ಹೋಗಲಾಡಿಸಿದ್ದಾರೆ. ಮೋದಿಯವರು ಸ್ವತಃ ಒಬ್ಬ ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಎಲ್ಲ ದೇಶದ ಪ್ರಧಾನಿಗಳು ಎಲ್ಲ ದೇಶದ ರಾಷ್ಟ್ರಪತಿಗಳು ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾರೆ. ಮೋದಿ ಈಸ್ ದ ಬಾಸ್ ಅಂತ ಯಾರೋ ಆಸ್ಟ್ರೇಲಿಯನ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಇನ್ಯಾರೋ ಋಷಿ ಸುನಾಕ್ ಬಂದು ಹೊಗಳ್ತಾರೆ, ಯು ಕೆ ಪ್ರೈಮ್ ಮಿನಿಸ್ಟರ್, ಇನ್ಯಾರೋ ಅಮೆರಿಕದ ಪ್ರಧಾನಿ ರಾಷ್ಟ್ರಪತಿಗಳು ಹೊಗಳ್ತಾರೆ. ಹೀಗೆ ಅವ್ರಿಗೊಂದು ಒಂದು ಆ ಸ್ಥಾನವನ್ನು ಗಳಿಸಿರೋದು ಅವ್ರಿಗಲ್ಲ, ಈ ದೇಶಕ್ಕೋಸ್ಕರ ಅಲ್ವಾ? ಈ ದೇಶವನ್ನು ಎಲ್ಲರೂ ಸೀರಿಯಸ್ ಆಗಿ ತೊಗೋಬೇಕು. 5th largest ಎಕಾನಮಿ ಹೇಗಾದ್ವಿ ನಾವು 10 ವರ್ಷದಲ್ಲಿ? ಸೊ ಈ ದೇಶವನ್ನು ನಾವು ಸೀರಿಯಸ್ ಆಗಿ ತೊಗೋಬೇಕು ಅನ್ನೋದು ವಿಶ್ವಕ್ಕೆ ಆಗಿದೆ. ಹಾಗಾಗಿ ಹೆಚ್ಚು ಹೆಚ್ಚು ದೇಶದ ಜನ ಅದಕ್ಕೋಸ್ಕರ ಪರಿಶ್ರಮಿಸ್ಬೇಕಷ್ಟೇ. ಅಲ್ಟಿಮೇಟ್ಲಿ ದೇಶ ಕಟ್ಟೋದೇ ಅಲ್ವಮ್ಮ ಎಲ್ಲರ ಮೂಲ ಉದ್ದೇಶ. ಅವರು ವಿಶ್ವ ನಾಯಕರಾಗಿರೋದು ಅದೊಂದು ಪರಿಣಾಮ, ಆದರೆ ದೇಶ ಕಟ್ಟೋದು ಎಲ್ಲದಕ್ಕಿಂತ ಮುಖ್ಯ. ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಅದ್ಭುತವಾದ ಫಲಿತಾಂಶ, ಅದೇ ಮರುಕಳಿಸ್ಬೇಕು ಅಂದರೆ ಏನು ಸ್ಟ್ರಾಟಜಿ ಮಾಡಬೇಕು ಅಂತ ಹೇಳ್ತೀವಿ? ಸ್ಟ್ರಾಟಜಿ ಅನ್ನೋದು ಈಗಲೇ ಅದನ್ನು ಸವಿವರವಾಗಿ ಮಾತಾಡೋ ಘಟ್ಟದಲ್ಲಿ ನಾವಿನ್ನೂ ಬಂದಿಲ್ಲ. ಅದು ಚುನಾವಣೆಗೆ ಹತ್ತಿರ ಹೋಗ್ತಾ ಹೋಗ್ತಾ ಅವ್ರ ಪ್ರಣಾಳಿಕೆ ತಯಾರಿಸ್ತಾರೆ, ಮತ್ತು ಇಷ್ಟು ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಂತಹ ಎಲ್ಲ ನಾವು ಮಾಡ್ಕೊಂಡಂತಹ ಎಲ್ಲ ಸಂಕಲ್ಪಗಳನ್ನ ನೆರವೇರಿಸಿದ್ದೀವಿ ಅನ್ನೋದು ಬರುತ್ತಲ್ವ. ರಾಮ ಮಂದಿರ ಮಂದಿರ ಮಹಿ ಬನ್ನಂಗೆ ಅಂದ್ರೆ ಅಲ್ಲೇ ರಾಮ ಮಂದಿರ ಕಟ್ತಾ ಇದೀವಲ್ಲ ನೋಡಿದಂತೆ ನಡೆದರು. ಆಕ್ಚುಲಿ ನಾನು ಡೆಲ್ಲಿ ಸ್ಕೂಲಲ್ಲಿ ಇದ್ದಾಗ ಭಗವತಿ ಜಾಗರಣ್ ಅಂತ ಮಾಡೋರು, ನಾವು ಇದ್ದಿದ್ದು ಒಂದು ಬಹಳ ಪಂಜಾಬಿ ಏರಿಯಾದಲ್ಲಿ ಭಗವತಿ ಜಾಗರಣ್ ಅಂತ ಮಾಡೋರು, ರಾತ್ರಿ ಎಲ್ಲ ಮಾಡೋರು. ಆ ಭಗವತಿ ಜಾಗರಣ್ನಲ್ಲಿ ಒಂದಷ್ಟು ಭಜನೆ ಅದೆಲ್ಲ ನಡೆಯೋದು, ಅದಲ್ಲದೆ ಈ ರಾಮ ಮಂದಿರದ ಕುರಿತ ಚರ್ಚೆಗಳು. ಅವಾಗ ಬಹಳ ಬಿಸಿ ಇತ್ತು, ನಾನು ಅರ್ಲಿ 90s ಹೇಳ್ತಾ ಇರೋದು, ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದ ಆ ಕಾಲ. ಸೊ ಅವಾಗ ತುಂಬ ಅದು ತೀವ್ರವಾಗಿತ್ತು, ಆ ಒಟ್ಟು ರಾಮ ಜನ್ಮಭೂಮಿಯ ಮೂಮೆಂಟ್ ಬಹಳ. ಅವಾಗ ಕಲ್ಯಾಣ್ ಸಿಂಗ್ ಅವರು CM ಆಗಿದ್ದು, ಅವರನ್ನ ಇಳಿಸಿ ಅದೆಲ್ಲ ನಡೆದಿತ್ತಲ್ಲ, ಮುಲಾಯಂ ಸಿಂಗ್ ಅವರು ಕರಸೇವಕರ ಮೇಲೆ ದಾಳಿ ಮಾಡಿಸಿದ್ದದೆಲ್ಲ. ಸೊ ಅವಾಗ ತುಂಬ ಇಟ್ ವಾಸ್ ವೆರಿ ಆಕ್ರೋಶ ಭರಿತವಾಗಿತ್ತು ಆ ಕಾಲ. ಸೊ ಅವಾಗ ಕಿವಿಗೆ ಬಿದ್ದಿದ್ದದು, ನಮ್ಮ ಮಂದಿರ ವಹಿ ಬನ್ನಂಗೆ, ಮರೆಯೋಕ್ಕಾಗಲ್ಲ ಈ ಥರದ ಅದೇ ಘೋಷವಾಕ್ಯ ಅಲ್ವಾ. ಅಲ್ಲೇ ಮಾಡ್ತಾ ಇದೀವಲ್ಲ, ರಾಮ ಜನ್ಮಭೂಮಿಯಲ್ಲೇ ನಡೀತಾ ಇದೆಯಲ್ಲ ಮಂದಿರನ ಕಟ್ಟೋ ಕೆಲಸ ಮತ್ತು ರಾಮಲಲ್ಲನ ಪ್ರತಿಷ್ಠಾಪನೆ. ಎಷ್ಟು 500 ವರ್ಷಗಳ ಕನಸಿದು, ಶತಶತಮಾನಗಳಿಂದ ಇದಕ್ಕೆ ಹಿಂದೂಗಳು ಸುಮ್ಮನೆ ಇದ್ದುಬಿಟ್ಟಿದ್ದಾರೆ ಅಂತಲ್ಲ, ಹೋರಾಟಗಳು ಮಾಡ್ತಾ ಇದ್ದಿದ್ದಾರೆ. ಪ್ರತಿಫಲ ಒಂದು ಜಯ ಅನ್ನೋದು ಈಗ 500 ವರ್ಷಗಳ ನಂತರ ಆಗಿದೆ. ಸೊ ಆ ಸಂಕಲ್ಪ ನೆರವೇರಿಸ ಇತ್ತು. ರಾಮ ಮಂದಿರವ ಹಿಂ ಬನ ಹೆಂಗೆ 370 ರದ್ದತಿ ಮಾಡಾಯಿತು, ತ್ರಿವಳಿ ತಲಾಖ್ ತೆಗೆದು ಹಾಕಾಯಿತು, ಹೀಗೆ ಏನೇನು CAA ತಂದಾಯಿತು, CAA ರೂಲ್ಸ್ ಎಲ್ಲ ಬಂದಾಗಿದೆ. ಸೊ ಹೀಗೆ ಪ್ರಾಯಶಃ ನಮ್ಮ ಪ್ರಣಾಳಿಕೆಯಲ್ಲಿ ಉಳ್ಕೊಂಡಿರೋದು ಸಮಾನ ನಾಗರಿಕ ಸಂಹಿತೆ ಅಲ್ವಾ, ಕಾಮನ್ ಸಿವಿಲ್ ಕೋಡ್. ಈಗಾಗಲೇ ನಾನು ಮಾತಾಡೋದಲ್ಲ, ನೀವು ಒಂದು ಮತದಿಂದ ಇನ್ನೊಂದು ಮತಕ್ಕೆ ಹೋದಾಗ ಕಳ್ಕೊಳ್ಳೋದೇನು ಅನ್ನೋದು ಹಕ್ಕುಗಳ ರೀತಿಯಲ್ಲಿ, ಅದಾಗಬಾರ್ದು. ಎಲ್ರಿಗೂ ಒಂದೇ ಸಮಾನವಾದ ಕಾನೂನು ಇರಬೇಕು ಮದುವೆ ಮತ್ತು ಆಸ್ತಿಯ ವಿಚಾರದಲ್ಲಿ ಅನ್ನೋದೇ ಕಾಮನ್ ಸಿವಿಲ್ ಕೋಡ್. ಈ ಕಾಮನ್ ಸಿವಿಲ್ ಕೋಡ್ ಈಗ ಉತ್ತರಾಖಂಡ್ನಲ್ಲಿರುವಂಥ ಭಾರತೀಯ ಜನತಾ, ಇದು ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸ, ಇದನ್ನು ಕೇಂದ್ರ ಸರ್ಕಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರಗಳು ಒಂದೊಂದೇ ವಿಧಾನಸಭೆ ಇದನ್ನು ನೆರವೇರಿಸಬೇಕು ಅನ್ನೋದು ಈಗ ಸಂಕಲ್ಪವಾಗಿದೆ. ಉತ್ತರಾಖಂಡಲ್ಲಿ ಈಗಾಗಲೇ ಅದಕ್ಕೆ ಪ್ರಕ್ರಿಯೆ ಶುರುವಾಗಿದೆ. ಈ ಸೆಷನ್ನಲ್ಲಿ ಅವರು ಕಾನೂನು ಪಾಸ್ ಮಾಡಿಬಿಡ್ತಾರೆ, ಅದಕ್ಕೆ ಬೇಕಾಗಿರುವ ಕಾಯ್ದೆಯನ್ನು ರೂಪಿಸ್ಬಿಡ್ತಾರೆ. ಹೀಗೆ ಹೇಳಿದ್ದೆಲ್ಲ ನಡೀತಾ ಇದೆ ಅಂದಮೇಲೆ ಇನ್ನೇನು? ಡೆಫಿನೆಟ್ಲಿ ಮೇಡಮ್, ಇನ್ನು ಮಾಳವಿಕ ಅವರ ಒಂದು ವೃತ್ತಿ ಜೀವನ ಆಗಿರ್ಬೋದು, ಬಣ್ಣದ ಲೋಕ ಆಗಿರ್ಬೋದು, ರಾಜಕೀಯ ಜೀವನ ಆಗಿರ್ಬೋದು, ಎಲ್ಲವನ್ನ ನೋಡಿದಾಗ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ನಿಲುವಲ್ಲಿ ರಾಷ್ಟ್ರೀಯತೆ ಅನ್ನೋದು ಎದ್ದು ಕಾಣುತ್ತೆ, ಜೊತೆಗೆ ಸನಾತನ ಧರ್ಮದ ಮೇಲೆ ಒಂದು ವಿಶೇಷ ಪ್ರೀತಿ ಅಭಿಮಾನ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಪೋಸ್ಟ್ ಕಾರ್ಡ್ ಬಗ್ಗೆ ಆಗಿರಬಹುದು, ನಮ್ಮ ಮಹೇಶ್ ವಿಕ್ರಮ್ ಹೆಗಡೆ ಸರ್ ಆಗಿರ್ಬೋದು, ಟಿವಿ ವಿಕ್ರಮದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಧರ್ಮಕ್ಕಾಗಿ ಮತ್ತು ದೇಶಕ್ಕಾಗಿ ಕೆಲಸ ಮಾಡೋದು ಅನ್ನೋದು ನಿರಂತರವಾಗಿ ನಡೀತಾ ಇರುವಂಥದ್ದು, ಎಲ್ಲ ಕಾಲದಲ್ಲೂ ಇದ್ದಿದ್ದು. ಮಹಾಭಾರತ ಅಂತ ತಗೊಂಡ್ರೆ ನೀವು, ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ, ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಅರ್ಜುನ ವಿಷಾದ ಯೋಗ ಆಗುತ್ತೆ, ಕೃಷ್ಣನಿಗೆ ಹೇಳ್ತಾನೆ ಆಗಲ್ಲ ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ದಯಾದಿಗಳು, ನನ್ನ ಅಣ್ಣ ತಮ್ಮಂದರೇ ಕಾಣಿಸ್ತಾ ಇದ್ದಾರೆ, ನಾನು ಯುದ್ಧ ಮಾಡಲ್ಲ ಅಂತ ಕೂತಾಗ ಕೃಷ್ಣನ ಭಗವದ್ಗೀತೆಯನ್ನು ಅವರು ನುಡಿತಾರೆ, ಭಗವದ್ಗೀತೆಯ ಪ್ರವಚನವೂ ಆಗುತ್ತೆ. ಯಾತಕ್ಕಾಗಿ ಭಗವದ್ಗೀತೆ?
ಅನ್ನೋದನ್ನು ಆಲೋಚನೆ ಮಾಡೋದಾಗಿದ್ದರೆ ಫಾರ್ ಎ ನ್ಯೂ ವರ್ಲ್ಡ್ ಆರ್ಡರ್, ಅಂದರೆ ವಿಶ್ವದಲ್ಲಿ ಧರ್ಮ ಅನ್ನೋದು ಅಧೋಗತಿಗೆ ಬಂದಿದೆ. ಆಳ್ತಾ ಇರುವಂಥವರು, ಆಡಳಿತದಲ್ಲಿರುವಂಥವರು ಇದನ್ನು ತುಂಬ ಸಂಸ್ಕೃತಿಯನ್ನು ಹಾಳು ಮಾಡಿದ್ದಾರೆ. ಒಟ್ಟು ಆಚಾರ ವಿಚಾರಗಳು ಎಲ್ಲವೂ ಮೂಲೆ ಗುಂಪಾಗಿದೆ. ಹಾಗಾಗಿದ್ದಾಗ ಹೊಸದೊಂದು ಜಗತ್ತಿನ ನೀತಿ ಹುಟ್ಟಬೇಕು, ಒಂದು ಹೊಸದು ಒಂದು ನ್ಯೂ ವರ್ಲ್ಡ್ ಆರ್ಡರ್ ಆಗಬೇಕು ಅನ್ನೋ ಕಾರಣಕ್ಕೆ ಕುರುಕ್ಷೇತ್ರದ ಯುದ್ಧ. ಇದು ನೀವು ರಾಜಕೀಯವಾಗಿ ನೋಡೋದಾಗಿದ್ದರೆ ಕುರುಕ್ಷೇತ್ರವನ್ನು, ನೀವು ಸಾಮಾಜಿಕವಾಗಿ ಅವ್ರು ಆಡಿದ ಮಾತುಗಳು ಬದುಕಿಗೆ, ಅವರು ಕೃಷ್ಣಗಿಂತ ದೊಡ್ಡ ಲೈಫ್ ಕೋಚ್ ಯಾರೂ ಇಲ್ಲ, ಆಯ್ತಲ್ಲ, ಶ್ರೀಕೃಷ್ಣ ಪರಮಾತ್ಮನಿಗಿಂತ ದೊಡ್ಡ ಲೈಫ್ ಕೋಚ್ ಯಾರೂ ಇಲ್ಲ. ಅವರು ಇವರು ಎಲ್ಲ ಬರ್ಕೋತಾರೆ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಏನೋ ಹೌ ಟು ನಾಟ್ ಮೇಕ್ ಎನಿಮೀಸ್, ಅದೆಲ್ಲ ಏನೋ ಮುಂಚೆ ಎಲ್ಲ ಬರೋದಲ್ಲ ಈ ಇದ್ರ ಬಗ್ಗೆ ಬದುಕಲಿಸೋ ಪುಸ್ತಕಗಳು. ಸೊ ಕೃಷ್ಣನಿಗಿಂತ ದೊಡ್ಡ ಲೈಫ್ ಕೋಚ್ ಯಾರೂ ಇಲ್ಲ, ಭಗವದ್ಗೀತೆಗಿಂತ ದೊಡ್ಡ ಕೋರ್ಸ್ ಯಾವುದು ಇಲ್ಲ ಜೀವನ ನಿಭಾಯಿಸೋಕೆ, ಅದು ಸಾಮಾಜಿಕವಾಗಿ. ರಾಜಕೀಯವಾಗಿ ತಗೊಳ್ಳೋದಾಗಿದ್ದರೆ ಹೊಸದೊಂದು ಜಗತ್ತಲ್ಲಿ ಒಂದು ಯುಗನೀತಿ ಬರಲಿ ಅನ್ನೋ ಕಾರಣಕ್ಕೆ ದುಷ್ಟರ ಸಂಹಾರವಾಗಲಿ, ಶಿಷ್ಟರ ಆಡಳಿತ ಬರಲಿ, ಯುಧಿಷ್ಠಿರನ್ನು ತೊಗೊಂಡೋಗಿ ಧರ್ಮರಾಜನ ಕೂರಿಸ್ಬೇಕಲ್ಲ, ಯಾಕೆಂದರೆ ಇವನು ಬಿಟ್ಕೊಡಲ್ಲ ದುರ್ಯೋಧನ. ಅದೇ ತಾನೇ ಮಹಾಭಾರತದ ಕಥೆ. ಯಾಕೆ ಇದನ್ನು ಹೇಳ್ತಾ ಇದ್ದರಿಂದ ಕಾಲದಿಂದ ಕಾಲಕ್ಕೆ ಧರ್ಮ ಅನ್ನೋದು ಉತ್ತೇಜನೆಗೊಳ್ತಾ ಬಂದಿದೆ. ಹಿಂದೂ ಧರ್ಮ ಯಾವುದೋ ಒಂದು ಒಬ್ಬ ದೇವರಿಗೆ ಒಬ್ಬ ಒಂದು ಹೋಲಿ ಬುಕ್ಗೆ ಗಂಟು ಬಿದ್ದಿಲ್ಲ. ಕಾಲದಿಂದ ಕಾಲಕ್ಕೆ ಹೇಗೆ ಸಮಾಜ ಬದಲಾಗ್ತಾ ಹೋಗುತ್ತೋ ಹಾಗೆ ಧರ್ಮನೂ ಬದಲಾಗ್ತಾ, ಧರ್ಮ ಬದಲಾಗಲ್ಲ ಆದರೆ ರೀತಿ ನೀತಿಗಳು ಧಾರ್ಮಿಕವಾಗಿರಬೇಕು ಅನ್ನೋದರಲ್ಲೇ ನಾವು ನಡೀತಾ ಬಂದಿರೋದು. ಮತ್ತು ಹಿಂದೂ ಧರ್ಮಕ್ಕೆ ಇರುವಂತಹ ವಿಶೇಷತೆ ಏನು ಅಂದರೆ, ಇಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸೋ ಜನ ಯಾರು, ಈ ಯಾರು ಯುಗ ಪುರುಷರು ಬರ್ತಾರೆ ಹಿಂದೂ ಧರ್ಮದಲ್ಲಿ, ಅವರೆಲ್ಲ ಈ ಧರ್ಮದಿಂದಲೇ ಆಚೆ ಬಂದಿರ್ತಾರೆ. ಈಗ ಒಂದು ಕಾಲದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಜಾತಿಯ ಸಮಸ್ಯೆ, ಜನರ ಮಧ್ಯೆ ಜಾತಿ ಅನ್ನೋದು ಬಂದಾಗ ಬಸವೇಶ್ವರ ಥರದವ್ರು ಬರ್ತಾರೆ ಅಲ್ವಾ, ಯಾವುದೋ ಒಬ್ಬ ಅಕ್ಕ ಮಹಾದೇವಿ ಬರ್ತಾರೆ, ನಾವೆಲ್ಲರೂ ಸಮಾನರು ಅಂತ ಹೇಳೋರು. ಹೌದು, ಶಂಕರಾಚಾರ್ಯರು ಬರ್ತಾರೆ, ಎಲ್ಲರೂ ಸಮಾನರು ಅಂತ ಹೇಳೋರು. ಹೀಗೆ ಧರ್ಮದಲ್ಲಿ ಏನಾದರೂ ಏರುಪೇರು ನಡೆದಾಗ, ಸಮಾಜದಲ್ಲಿ ಏರುಪೇರಾದಾಗ ವ್ಯಕ್ತಿಗಳು ನಮ್ಮ ಸಮಾಜದಿಂದಲೇ ಹೊರಹೊಮ್ಮಿ ಬಂದಿದ್ದಾರೆ. ಹಾಗಾಗಿ ಇದು ಸತತವಾಗಿ ಇಟ್ಸ್ ಎ ಏನೋ ಚೇಂಜ್ ಇಸ್ ದಿ ಓನ್ಲಿ ಥಿಂಗ್ ದಟ್ ಇಸ್ ಪರ್ಮನೆಂಟ್ ಅಂತಾರಲ್ಲ. ಸೊ ಈ ಸಮಾಜ ಯಾವತ್ತೂ ಹೀಗೆ ಅಂತ ಹೇಳಿಲ್ಲ. ಇಟ್ ಇಸ್ ಆಲ್ವೇಸ್ ಬಿನ್ ಡೆಮೊಕ್ರಾಟಿಕ್. ಈ ಹಿಂದೂ ಧರ್ಮ ಅನ್ನೋದು ಅದಕ್ಕೆ ಈಗ ಭಗವಂತನ ನಂಬೋರು ಇರ್ತಾರೆ, ನಂಬದೇ ಇರೋರು ಇರ್ತಾರೆ, ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ, ಹೋಗದೇ ಇರೋರು ಇರ್ತಾರೆ. ನೀವು ಹಿಂದೂ ಧರ್ಮದಲ್ಲಿ ಇದ್ಕೊಂಡು ದೇವ್ರನ್ನ ನಂಬೋದು, ನಂಬದೇನೂ ಇರಬಹುದು. ಚಾರವಕರೆಲ್ಲ ಇದ್ದಂತಹ ಧರ್ಮ ಇದು, ಬೇರೆ ಎಲ್ಲೂ ಇದು ಸಾಧ್ಯ ಇಲ್ಲ. ಹಾಗಾಗಿ ಈ ಧರ್ಮದ ಬಗ್ಗೆ ನಮಗೆ ಹೆಮ್ಮೆ. ಸೊ ಈ ಧರ್ಮಕ್ಕಾಗಿ ಕೆಲಸ ಮಾಡುವಂಥವ್ರು ಯಾರೇ ಆಗಿರಲಿ, ಮಹೇಶ್ ಆಗಿರಲಿ, ಟಿ ವಿ ವಿಕ್ರಮ್ ಆಗಿರಲಿ, ಪೋಸ್ಟ್ ಕಾರ್ಡ್ ಆಗಿರಲಿ, ಯಾವುದೇ ಸಂಸ್ಥೆ ಧರ್ಮಕ್ಕಾಗಿ ಕೆಲಸ ಮಾಡಿದಾಗ ಸ್ವಾರ್ಥವಿಲ್ಲದೆ, ಯಾವುದೇ ರಾಜಕಾರಣವಿಲ್ಲದೆ, ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಧರ್ಮಕ್ಕಾಗಿ ಕೆಲಸ ಮಾಡುವಂತಹ ಎಲ್ಲ ಸಂಸ್ಥೆಗಳಿಗೂ ಸಮಾಜ ಶಕ್ತಿಯನ್ನು ತುಂಬಬೇಕು ಅಂತ ನಾನು ಅಂದ್ಕೋತೀನಿ. ನಾವೆಲ್ಲರೂ ನಮ್ಮ ಕೈಲಾದಷ್ಟು ಬೆಂಬಲವನ್ನು, ಶಕ್ತಿಯನ್ನು ತುಂಬುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತಷ್ಟೇ ನಾನು ಸಮಾಜದ ಪರವಾಗಿ ಹೇಳಬಲ್ಲೆ. ಯಾಕೆಂದರೆ ನೀವು ಮಾಡ್ತಾ ಇರೋ ಸಮಾಜಕ್ಕಾಗಲ್ವ, ಧಾರ್ಮಿಕ ಕೆಲಸ, ದೇಶದ ಕೆಲಸ, ನಿಮ್ಮ ಸ್ವಾರ್ಥ ಏನೂ ಇಲ್ಲ ಇದರಲ್ಲಿ. ಎಸ್ ಮೇಡಮ್, ಇನ್ನು ಮಾಳವಿಕ ಅವರು ಅದ್ಭುತವಾಗಿ ಮಾತಾಡ್ತಾರೆ, ಒಂದು ದಿಟ್ಟವಾದ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಆ ವಾಗ್ಝರಿ ಏನಿದೆ ಎಲ್ರಿಗೂ ಗೊತ್ತು, ಅದನ್ನು ಅಕ್ಷರ ರೂಪದಲ್ಲೂ ತರುವಂತಹ ಪ್ರಯತ್ನ, ಸಾಕಷ್ಟು ಪತ್ರಿಕೆಗಳಲ್ಲಿ ಅಂಕಣಕಾರ್ತಿಯಾಗಿ ಕೆಲಸ ಮಾಡಿರುವಂಥದ್ದು, ಆ ಒಂದು ಅನುಭವ ಹೇಗೆ? ನನಗೆ ಸಾಹಿತ್ಯದಲ್ಲಿ ಯಾವುದೇ ಹಿನ್ನೆಲೆ ಇಲ್ಲ. ಹಾಂ, ಅವಿನಾಶ್ ಇಂಗ್ಲೀಷ್ ಲಿಟ್ರೇಚರ್ ಓದ್ಕೊಂಡಿರೋ ವ್ಯಕ್ತಿ, ಹಾಗಾಗಿ ಅವರು ತುಂಬ ಸಾಹಿತ್ಯದಲ್ಲಿ ಆಳವಾದ ಅಧ್ಯಯನವೂ ಇದೆ. ಅವರು ಶೇಕ್ಸ್ಪಿಯರ್ನ ಹೀಗೆ, ನೀವು ಯಾವ ಶೇಕ್ಸ್ಪಿಯರ್ ಪ್ಲೇ, ಯಾವ ಸಾನೆಟ್ಸ್ ಇರ್ಬೋದು, ಪ್ಲೇ ಇರ್ಬೋದು, ಏನೇ ಶೇಕ್ಸ್ಪಿಯರ್ ಅಂದರೆ ಅವರು ನಿರರ್ಗಳವಾಗಿ ಹೇಳ್ತಾ ಹೊರಡೋಗ್ತಾರೆ. ಕಿಂಗ್ಲಿಯರ್ ದಿ ಸೀನ್ ಹೇಳು ಅಂದರೆ ಹೇಳ್ತಾರೆ. ಆ ಥರದ ಸಾಹಿತ್ಯದ ಹಿನ್ನೆಲೆ ನನಗಿಲ್ಲ. ನಂದು ಕಾನೂನು ಓದಿರೋದು, ನನ್ನ ಅಧ್ಯಯನ ಪೂರ್ತಿ ಕಾನೂನು, ಸಮಾಜ, ಅಂತಾರಾಷ್ಟ್ರೀಯ ಕಾನೂನು. ನನಗೆ ಫಿಕ್ಷನ್ ಅನ್ನೋದೇ ಭಾಳ ಕಡಿಮೆ ಓದಿರೋದು. ನಾನು ಓದಿರೋದೆಲ್ಲ ನಾನ್ ಫಿಕ್ಷನ್, ಚಿಕ್ಕ ವಯಸ್ಸಿಂದ ಪಾಲಿಟಿಕ್ಸೇ ಓದಿರೋದು. ಹಾಗಾಗಿ ನನಗೆ ಬರೆಯಕ್ಕೆ ಕೂತಾಗ ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿ ನಾವು ಬರೆಯೋಕ್ಕೆ ಸಾಧ್ಯ ಅನ್ನೋದು ಯಾವಾಗಲೂ ನನಗೆ ಕಾಡಿರೋವಂಥದ್ದು. ಸೊ ನಾನೇನು ಮಾಡ್ತೀನಿ, ನಾನು ಯೋಚನೆ ಮಾಡೋ ಥರನೇ ಬರೀತಾ ಹೋಗ್ತೀನಿ. ಮತ್ತು ಒಂದಂತೂ ನಾನು ಸೀತಾರಾಮ್ ಸರಿಂದ ಕಲ್ತಿರೋದೇನು ಅಂದರೆ, ಸೀತಾರಾಮ್ ಸರಿಂದ ಅವ್ರು ಹೇಳ್ಕೊಟ್ಟು ಮಾಡ್ತಾ ಇರೋದಲ್ಲ, ಅವ್ರ ಜೊತೆ ಇದ್ದಿದ್ದರಿಂದ ಕಲ್ತಿದ್ದು. ನಾನು ಯಾವುದಾದ್ರೂ ಒಂದು ವಿಷಯನ ಹೇಳಬೇಕು ಅಂತಂದರೆ
ಒಂದ ಪೂರ್ತಿ ಕನ್ನಡದಲ್ಲಿ ಹೇಳಬೇಕು, ಇಲ್ಲ ಪೂರ್ತಿ ಇಂಗ್ಲೀಷಲ್ಲಿ ಹೇಳ್ಬಿಡ್ಬೇಕು. ನೀವು ನಾನು ಮಾತಾಡುವಾಗ ನೀವು ಗಮನಿಸ್ತಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ಪೂರ್ತಿ ವಾಕ್ಯ ಇಂಗ್ಲೀಷಲ್ಲಿರುತ್ತೆ, ಒಂದು ಪದ ಇಂಗ್ಲೀಷ್ ನಾನು ಹಾಕಲ್ಲ. ಅದೇ ರೀತಿಯಾಗಿ ಕನ್ನಡದಲ್ಲಿ ಮಾತ್ರ ಪೂರ್ತಿ ವಾಕ್ಯ ಪೂರ್ತಿ ಕನ್ನಡ ಇರುತ್ತೆ, ಒಂದು ಪದ ಇಂಗ್ಲೀಷ್ದು ಒಂದು ಪದ ಕನ್ನಡದ್ದು ಹಾಕೊಳ್ಳಲ್ಲ ನಾನು. ಸೊ ಇದು ಒಂಥರ ರಿವರ್ಸ್ ಲರ್ನಿಂಗ್ ಆಯಿತು ನನಗೆ ಆವಾಗ. ನಾನು ಹೇಳಿದ್ನಲ್ಲ ನಾನೇನು ಶಾಲೆಯಲ್ಲಿ ಅಷ್ಟು ಕನ್ನಡ ಓದಿಲ್ಲ, ಸಾಹಿತ್ಯ ಗೊತ್ತಿಲ್ಲ ನನಗೆ ಅಂತ. ಹಾಗೆ ಸೀತಾರಾಮ್ ಸರ್ ಜೊತೆ ಇದ್ದಾಗ ಕನ್ನಡದಲ್ಲೇ ಆಲೋಚನೆ ಮಾಡಿ ಕನ್ನಡದಲ್ಲೇ ಮಾತಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡೆ. ಈಗಿನ ಮಕ್ಕಳಿಗಿರೋ ಸಮಸ್ಯೆ ಅದೇ ಅಲ್ವಾ, ಇಂಗ್ಲೀಷಲ್ಲಿ ಆಲೋಚನೆ ಮಾಡ್ತಾರೆ, ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಕನ್ನಡ ಸಹಜವಾಗಿ ಬರಲ್ಲ. ಅಥವಾ ಕನ್ನಡ ಮೀಡಿಯಮಲ್ಲಿ ಓದೋ ಮಕ್ಕಳು ಕನ್ನಡದಲ್ಲಿ ಆಲೋಚನೆ ಮಾಡಿಕೊಂಡು ಇಂಗ್ಲೀಷ್ ಮಾತಾಡೋ ಪ್ರಯತ್ನ ಮಾಡ್ತಾರೆ, ಬರಲ್ಲ. ಸೊ ನಾನು ಇಂಗ್ಲೀಷಲ್ಲೇ ಆಲೋಚನೆಗಳನ್ನ ತಪ್ಪಿಸಿ ಕನ್ನಡ ಮಾತಾಡುವಾಗ ಕನ್ನಡದಲ್ಲಿ ಆಲೋಚನೆ ಮಾಡ್ತೀನಿ, ಹಾಗಾಗಿ ಮಾತಾಡೋಕ್ಕೂ ಬರುತ್ತೆ, ಬರೆಯೋಕ್ಕೂ ಆಗುತ್ತೆ. ಸೊ ಇದೆಲ್ಲ ತುಂಬ ಪರಿಶ್ರಮದಿಂದ ಬರೋದು, ಸುಮ್ಮನೆ ಹಂಗೆಲ್ಲ ಫ್ರೀ ಆಗಿಲ್ಲ, ಯಾವುದು ಬರಲ್ಲ, ಈಸಿ ಯಾವುದು ಅಲ್ಲ. ಖಂಡಿತ ಖಂಡಿತ ಮೇಡಮ್. ಈಗ ಮಾಳವಿಕ ಅವರ ರಾಜಕೀಯ ಜೀವನದ ಜೊತೆಗೆ ಪ್ಯಾರಲಲ್ ಆಗಿ ಅಂದರೆ ನಟನಾ ಜೀವನ ಕೂಡ ಹಾಗೇ ಸಾಕ್ತಾ ಇರುವಂಥದ್ದು. ಇತ್ತೀಚಿನ ಒಂದು ಚಿತ್ರಗಳಲ್ಲಿನ ಅಭಿನಯವನ್ನು ನೋಡೋದಾದರೆ ಯಶ್ ಅವರ ಜೊತೆ ಎಷ್ಟೊಂದು ಚಿತ್ರಗಳು, KGF ನಟನೆ ಆಗಿರ್ಬೋದು, ಅಂದರೆ ಒಬ್ಬ ರಾಜಕಾರಣಿಯಾಗಿ ಹೋರಾಟಗಾರ್ತಿಯಾಗಿ ಅಭಿಮಾನಿಗಳ ಪ್ರೀತಿ ಸಿಗೋದು ಒಂದು ರೀತಿ, ಆದರೆ ಒಂದು ಪಾತ್ರದ ಮೂಲಕ ಮತ್ತೆ ಸಿಗುವಂಥ ಪ್ರೀತಿ ಅದೊಂದು ಬೇರೆ ರೀತಿ, ಒಂದು ಬಹಳ ಆತ್ಮೀಯವಾದ ಪ್ರೀತಿ ಆಗಿರ್ಬೋದು. KGF ಚಿತ್ರದ ಒಂದು ಅನುಭವ ಆಗಿರ್ಬೋದು, ಯಶ್ ಅವರ ಜೊತೆಗಿನ ಒಂದು ಹೇಳೋದದು ನೋಡಿ, ದೇವ್ರ ದಯೆ ಅಷ್ಟೇ, ಇದೆಲ್ಲ ನಾನು ರಾಜಕೀಯಕ್ಕೆ ಹಾಕಿರೋಷ್ಟು ಪರಿಶ್ರಮ ನಾನು ಅಭಿನಯಕ್ಕೆ ಹಾಕಿಲ್ಲ. ನಾನು ನಿಜ ಹೇಳಬೇಕು, ಸ್ವಲ್ಪ ಈಸಿಯಾಗಿ ಬಂತು. ತುಂಬ ಜನ ಕಲಾವಿದರು ತುಂಬ ಪರಿಶ್ರಮ ಪಡ್ತಾರೆ. ಈಗ ಅವಿನಾಶ್ ನೀವು ನೋಡಿದ್ರೆ, ನೀವು ಬಾತ್ರೂಮ್ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡ್ರೆ ನಿನ್ನೆ ಯಾವ ಪಿಕ್ಚರ್ಲಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅಷ್ಟು ಡೈಲಾಗ್ಗಳನ್ನ ಹೇಳ್ತಾ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳೋದು, ಇನ್ನೊಂದು ಮುಗಿದ ಮೇಲೆ ಅದನ್ನ ಮತ್ತೆ 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 ಮಾತಾಡಿ ನೋಡೋದು, ಅಲ್ಲಿ ಆ ಥರದ ಪರಿಶ್ರಮ. ಮತ್ತೆ ನೀವು ಅವರು ಈಗ ಬೇರೆ ಭಾಷೆ ಚಿತ್ರಕ್ಕೆ ಹೋದಾಗ ಅಷ್ಟು ಡೈಲಾಗ್ನ ಕನ್ನಡದಲ್ಲಿ ಬರ್ಕೊಂಡು ಅದನ್ನೆಲ್ಲ ಓದ್ಕೊಂಡು ಬ್ಯಾಟ್ ಮಾಡ್ಕೊಂಡು ರಾತ್ರಿ ಎಲ್ಲ, ಈ ಥರದ ಪರಿಶ್ರಮ ನಾನು ಯಾವತ್ತೂ ಪಟ್ಟಿಲ್ಲ. ನನಗೆ ಯಾರಾದ್ರು ಸೀನ್ ಹೇಳಕ್ ಬಂದರೆ ಓದ್ಬಿಡಿ ಕಿವಿಲಿ ಅಂತೀನಿ, ನಾನು ನೋಡೋದು ಕೂಡ ಇಲ್ಲ ಅದನ್ನು. ಅವ್ರು ಹೇಳ್ತಾ ಹೇಳ್ತಾ ಹೇಳ್ತಾನೆ ಅದು ಇಂಪ್ರಿಂಟ್ ಆಗ್ಬಿಡುತ್ತೆ ತಲೆಯಲ್ಲಿ, ಅದು ಗ್ರಹಿಕೆ ಶಕ್ತಿ, ಅದು ಗೊತ್ತಿಲ್ಲ, ಅದು ದೇವ್ರ ದಯೆಯಿಂದ ಬಂದಿರೋ, ಅದೇ ನಂದೇನಿಲ್ಲ. ಹಾಗಾಗಿ ನಾನು ಪರಿಶ್ರಮ ಪಟ್ಟಿರೋದು ಕಡಿಮೆ. ಮತ್ತೆ ನಾನು ಅಯ್ಯೋ ನನಗೆ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ ನಾನು ಯಾವತ್ತೂ ಹೋಗಿ ಎಲ್ಲೂ ನಿಂತಿಲ್ಲ. ಅವರೆಲ್ಲ ಇನ್ನೂ ದಿವಸಗಟ್ಟಲೆ ಡೈರೆಕ್ಟರ್ಗಳ ಮನೆ ಮುಂದೆ ಕಾದಿರೋದಿದೆ. ಒಂದೊಂದು ಅವಕಾಶಕ್ಕೂ ಅವರೆಲ್ಲ ಪರಿಶ್ರಮ, ಎಲ್ಲರೂ ಅನೇಕರು ಇದ್ದಾರೆ, ಹೆಣ್ಮಕ್ಳು ತುಂಬ ಜನ ಇದ್ದಾರೆ, ತುಂಬ ಪರಿಶ್ರಮ ಪಟ್ಟಿರೋ. ಆ ಥರ ಪರಿಶ್ರಮ ನಾನು ಯಾವತ್ತು ರಾಜಕೀಯದಲ್ಲಿ ಮಾಡಿರೋ ಪರಿಶ್ರಮ ನಾನು ಆ್ಯಕ್ಟಿಂಗಲ್ಲಿ ಮಾಡಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.